ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಹಾಗಲಕಾಯಿ 4 ತಗೊಂಡಿದ್ದೀನಿ, ಮತ್ತು ಬೆಲ್ಲ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು 1 ಲಿಂಬೆ ಗಾತ್ರಷ್ಟು ತಗೊಂಡಿದ್ದೀನಿ, ಮೆಣಸು ಇದೊಂದು 20 ತಗೊಂಡಿದ್ದೀನಿ, 20, ಮತ್ತು ಈ ಮೆಣಸು ಬಂದುಬಿಟ್ಟು 1 10 ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಸ್ವಲ್ಪ, 1 ಈರುಳ್ಳಿ ತಗೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಧನಿಯಾ, ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ, ಚೂರು ಮೆಂತ್ಯ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಲಿ ಅದು. ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಹಾಕೊಳ್ಳೋಣ, ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಧನಿಯಾ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡೋಣ ಸ್ವಲ್ಪ. ಇದಾಗಿದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ, ಮತ್ತು ಈರುಳ್ಳಿ, ಮತ್ತು ಚೂರು ಕರ್ಬೇವಿನ ಸೊಪ್ಪು. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಸ್ವಲ್ಪ ಫ್ರೈ ಆಗಿದೆ, ಇವಾಗ ಆಫ್ ಮಾಡಿಸ್ಕೊಳ್ಳಿ. ಇದಾರಿದ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ. ಹಾಯ್ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಈ ಹುಣಸೆಹಣ್ಣದು ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಹಾಗಲಕಾಯಿ ಹಾಕ್ಕೊಳ್ಳೋಣ. ಮತ್ತು ರುಬ್ಬಿಟ್ಟಿರುವಂಥ ಇದನ್ನು ಹಾಕೋಣ ಮಸಾಲೆ. ಅದಾಗಿದ್ಮೇಲೆ ಬೆಲ್ಲ ಎತ್ತಿಟ್ಟಿರುವಂಥ ಅದನ್ನು ಹಾಕೋಣ. ಮತ್ತು ಉಪ್ಪು 2 ಸ್ಪೂನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸತಿ. ಸ್ವಲ್ಪ ನೀರು ಹಾಕೊಂಬಿಡೋಣ.
ಇದೆರಡು ವಿಸಿಲ್ ಆಗಲಿ. ಫ್ರೆಂಡ್ಸ್ ಇದು ಎರಡು ವಿಸಿಲ್ ಆಗಿದೆ, ಓಪನ್ ಮಾಡ್ಕೊಳ್ಳೋಣ. ಟೇಸ್ಟ್ ನೋಡ್ಕೊಂಬಿಡೋಣ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಹಾಗೆ ಸಾಸಿವೆ ಸ್ವಲ್ಪ, ಮತ್ತು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕಾಯಿಲಿ ಸ್ವಲ್ಪ ಆಗಿದ ಮೇಲೆ ಎಣ್ಣೆ ಹಾಕೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕೋಣ ಇದಕ್ಕೆ. ಒಗ್ಗರಣೆ ದೇವಾಗ ಹಾಕೋ ಹಾಕಿದ್ದೀರಿ ಇದಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಗೊಜ್ಜು ಆಗಿದೆ.